ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲ. ಏನು ಮಾಡ್ತಾ ಇದ್ದೀರಾ? ಸೊ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಗ್ಯಾಪಲ್ಲಿ ನಾನು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಐ ನೋ, ಆ್ಯಕ್ಚುಲಿ ನನಗೆ ಇವಾಗ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಐ ಡೋಂಟ್ ನೋ ವೈ ಅಂತ. ಸೊ ವೀಡಿಯೋಸ್ನ ಶೂಟ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ನನಗೇನು ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಸುಮ್ಮನಾಗ್ಬಿಡ್ತೀನಿ. ಆ್ಯಂಡ್ ವಿಡಿಯೋ ಟೈಟಲ್ನಲ್ಲಿ ಹೇಳಿದಾಗೇ ಇವತ್ತು ನಮ್ಮ ಫ್ಯಾಮಿಲಿಯ ನ್ಯೂ ಮೆಂಬರ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ನ್ಯೂ ಮೆಂಬರ್ ಯಾರು ಅಂತ ತೋರಿಸ್ಬಿಡ್ತೀನಿ. ಆ್ಯಂಡ್ ನ್ಯೂ ಮೆಂಬರ್ನ ತೋರಿಸ್ತೀನಿ. ಹಾಗೆಯೇ ಕೆಲವೊಂದು ಸ್ಯಾರೀಸ್ ಕಲೆಕ್ಷನ್, ಎಸ್ ವಿ ಕಲೆಕ್ಷನ್ಸಿಂದ ನನಗೆ ಕಳಿಸ್ಕೊಟ್ರೋಂಥ ಸ್ಯಾರೀಸ್ ಬಂದಿದೆ. ಸೊ ಸ್ಯಾರೀಸ್ನ ತೋರಿಸ್ಕೊಡ್ತೀನಿ. ಸ್ಯಾರೀಸು ಒಂದು ಡ್ರೆಸ್ ಏನೋ ಇದೆ, ಬಟ್ ಇದು ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ. ಫಸ್ಟೇ ಹೇಳ್ತೀನಿ, ಇದು ಯಾವುದೇ ರೀತಿ ಪ್ರೈಡ್ ಪ್ರಮೋಷನ್ ಆಗಲಿ ಸ್ಪಾನ್ಸರ್ಡ್ ವೀಡಿಯೋಸ್ ಆಗಲಿ ಅಲ್ಲ. ಜಸ್ಟ್ ಅವರು ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಸೊ ಹಾಗಾಗಿ ನನಗೆ ಕಳಿಸ್ಕೊಡ್ತಾರೆ. ಆ್ಯಂಡ್ ಈವನ್ ಕೆಲವೊಂದು ಸ್ಯಾರೀಸ್ನ ನಾನೇ ಬೈ ಮಾಡ್ತೀನಿ ಪರ್ಸ್ನಲಿ. ಐ ಲವ್ ಸ್ಯಾರೀಸ್ ಪರ್ಸ್ನಲಿ. ಇವಾಗ ತುಂಬ ಇಷ್ಟ ಆಗ್ತಾ ಇರೋವಂಥದ್ದು ಸ್ಯಾರೀಸ್ ಉತ್ಕೋಬೇಕಂತ, ಬಟ್ ಉಡೋದಿಲ್ಲ. ಯಾಕಂದರೆ ಒಂದಕ್ಕೂ ಬ್ಲೌಸು ಸ್ಟಿಚ್ ಮಾಡಿಸಿರಲ್ಲ, ಇಲ್ಲ ನಾನು ಸ್ಟಿಚ್ ಮಾಡ್ಕೊಬೇಕಂದ್ರೆ ನನಗೆ ಟೈಮ್ ಸಿಕ್ಕಿರೋದಿಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಮ್ಮನೆ ನ್ಯೂ ಅತಿಥಿ, ನ್ಯೂ ಫ್ಯಾಮಿಲಿ ಮೆಂಬರ್ ಇವನೇನೆ ಜ್ಯಾಕ್ ಅಂತ ಇವನ ಹೆಸರು. ಸೊ ಆ್ಯಕ್ಚುಲಿ ಮರಿಯಿಂದ ನಾವು ನೋಡ್ಕೊಂಡಿಲ್ಲ, ಬಟ್ ಮರಿ ಇದ್ದಾಗಿಂದನೂ ನಮಗೆ ತುಂಬ ಕಾಂಟ್ಯಾಕ್ಟ್ ಇತ್ತು. ನಮ್ಮನೆಯವರು ಅವರು ಸೈಟ್ಗಂತ ತೊಗೊಂಡ್ರು, ಎರಡು ಮರಿ ತಂದಿದ್ವಿ, ಫೀಮೇಲ್ ಮೇಲು. ಬಟ್ ಒಂದು ಮರಿ ಸತ್ತೋಯ್ತು, ಬಟ್ ಚಿಕ್ಕ ಮರಿಯಿಂದನೂ ಇದು ನಮಗೆ ರೂಢಿ ಇದೆ. ನಮ್ಮನೆ ಕರ್ಕೊಂಡು ಬರ್ತಾಯಿದ್ರು. ಅದರ ಜೊತೆಗೆ ನಿಮಗೆ ತೋರಿಸ್ತೀನಿ, ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಚಿತ್ತೂರಿನಲ್ಲಿ ಸುರಿತಾನೇ ಇದೆ, ಸುರಿತಾನೇ ಇದೆ. ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ. ಹೊರಗಡೆನೇ ಎಂಟ್ರಿ ಆಗೋಕ್ಕಾಗಿಲ್ಲ, ಬಿಕಾಸ್ ಬಾಲ್ಕನಿಯಿಂದ ವಾಟ್ರ್ ಬರುತ್ತೆ, ಫ್ರಂಟ್ ಡೋರಿಂದ ನೀರು ಬರುತ್ತೆ. ಅಷ್ಟೊಂದು ಇದಾಗ್ತಾ ಇತ್ತು, ಮಳೆ ಬರ್ತಾ ಇದೆ. ನೋಡಿ, ಮೋಡ ನೋಡಿದ್ರೆ ಗೊತ್ತಾಗುತ್ತೆ, ಸೈಕ್ಲೋನ್ ಎಫೆಕ್ಟ್ ಅಂತೆ, ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಇದು. ಸೊ ಇವನ ಬಗ್ಗೆ ಹೇಳಬೇಕಂದ್ರೆ, ಇವನು ಚಿಕ್ಕವನಿದಾಗಿಂದ ತುಂಬ ಅಭ್ಯಾಸ ಇದೆ ನಮಗೆ. ನಮ್ಮನೆಗೆ ಬಂದುಬಿಟ್ರೆ ಹೋಗ್ತಾನೇ ಇರಲಿಲ್ಲ, ಹೋಗೋದಕ್ಕೆ ಒಪ್ತಾ ಇರಲಿಲ್ಲ. ಸೊ ಇವಾಗ ದೊಡ್ಡಾದಮೇಲೆ ಆ ನಾಯಿ ಸತ್ತೋಯ್ತಲ್ವಾ, ಸೊ ಹಾಗಾಗಿ ಅಲ್ಲಿ ಬಿಟ್ಟರೆ ಇದನ್ನು ಸುಮ್ಮನೆ ಸಾಯಿಸ್ಬಿಡ್ತಾರೆ. ಇಷ್ಟು ಚೆನ್ನಾಗಿ ಬೆಳೆಸಿದೀವಲ್ಲ ಅಂತ ಹೇಳಿ ತುಂಬ ಫೀಲ್ ಆಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ನಮ್ಮನೆಯವರಿಗೆ ಡಾಗ್ಸ್ ಅಂದರೆ ತುಂಬ ಪ್ರೀತಿ ಮುಂಚೆಯಿಂದನೂ, ನನಗೂ ಇದೆ, ಬಟ್ ಅವರಷ್ಟಲ್ಲ. ಸೊ ಹಾಗಾಗಿ ಇದನ್ನ ನಾವು ಇವಾಗ ತಂದ್ಕೊಂಡು ಸಾಕ್ತಾ ಇದ್ದೀವಿ. ಫ್ರೆಂಡ್ಸ್, ಕಂಟಿನ್ಯೂ ವೀಡಿಯೋ ನೋಡಿ. ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ತುಂಬ ಮೇಕಪ್ ಮಾಡ್ಕೊಂಡಿದ್ದೀನಿ, ವೀಡಿಯೋಸ್ ಮಾಡ್ತೀನಂತ. ರಿಯಲಿ ಇಲ್ಲ ಫ್ರೆಂಡ್ಸ್. ಎಟ್ ಪ್ರೆಸೆಂಟು ನನ್ನ ಮುಖದಲ್ಲಿ ಇರುವಂಥದ್ದು ಬರೀ ಒಂದು ಪೌಡ್ರ್ ಹಚ್ಕೊಂಡಿದ್ದೀನಿ. ಪೌಡ್ರ್ ಅಂತ ಅಂದರೆ ನಾನು ಯೂಶ್ವಲಿ ಲ್ಯಾಕ್ಮಿ ರೋಸ್ ಪೌಡ್ರ್ ಥರದ್ದು ಬರುತ್ತಲ್ಲ, ಕಾಮನ್ ಆಗಿ ಅದನ್ನೇ ನಾನು ಡೈಲಿ ಯೂಸ್ ಮಾಡೋವಂಥದ್ದು. ಬಿಕಾಸ್ ಅದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಫೇಸ್ನಲ್ಲಿ ಅಂತ ಅದನ್ನಷ್ಟೇ ಹಚ್ಕೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ, ಇದು ಏನು ಮಸ್ಕರ ಹಚ್ಕೊಂಡಿದ್ದೀನಿ ಅಷ್ಟೇ. ಯಾವುದೇ ರೀತಿಯಲ್ಲಿ ಕನ್ಸೀಲರ್ ಆಗಲಿ ಮತ್ತೊಂದಾಗಲಿ ನಾನೇನು ನನ್ನ ಮುಖಕ್ಕೆ ಯೂಸ್ ಮಾಡಿಲ್ಲ. ಆ್ಯಂಡ್ ಮೇ ಬಿ ಮೊಬೈಲ್ ಸ್ವಲ್ಪ ಕ್ಲಾರಿಟಿ ಕೂಡ ಚೆನ್ನಾಗಿರೋದ್ರಿಂದ ನನ್ನ ಫೇಸ್ ಚೆನ್ನಾಗೇ ಕಾಣಿಸ್ತಾ ಇದೆ. ಬಟ್ ನಾನು ಯಾವಾಗಲೂ ಆಲ್ಮೋಸ್ಟು ನನ್ನ ರಿಯಲ್ ಸ್ಕಿನ್ನೇ ನಾನು ನಿಮ್ಮ ಮುಂದೆ ತೊಗೊಂಬಿಟ್ಟು ಬರೋವಂಥದ್ದು. ಆಲ್ಮೋಸ್ಟು ನಾನು ರಿಯಲ್ ಸ್ಕಿನ್ನಲ್ಲೇ ಬರ್ತೀನಿ. ಸೊ ನೀವು ನೋಡ್ಬೋದು ನನಗೆ ಇಲ್ಲಿ ಪಿಂಪಲ್ ಮಾರ್ಕ್ಸ್ಗಳಿದೆ, ತೋರಿಸ್ತೀನಿ ನೋಡಿ. ಸೊ ನಾನು ಯಾವುದೇ ರೀತಿಯಲ್ಲೂ ಮುಖ ತುಂಬ ಮೇಕಪ್ನ ಹಚ್ಕೊಂಡು ಬರೋದಿಲ್ಲ. ಆಲ್ಮೋಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಹೀಗೇ ಮಾಡೋವಂಥದ್ದು. ಆ್ಯಂಡ್ ನಾನು ಇನ್ನೂ ತುಂಬ ನನ್ನ ಫೇಸಲ್ಲಿ ಏನೋ ಸ್ವಲ್ಪ ಕಾಣಿಸ್ತಾ ಇದೆ ಅದು ಇದು ಅಂತ ಅಂದರೆ ಆವಾಗ ಸ್ವಲ್ಪ ಅಲ್ಲೇ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡುವಾಗ ಸ್ವಲ್ಪ ಕ್ಲಾರಿಟಿನಲ್ಲಿ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ನನ್ನ ಮುಖದಲ್ಲಿ ಯಾವುದೇ ರೀತಿ ಮೇಕಪ್ ಇಲ್ಲ. ಆ್ಯಂಡ್ ತುಂಬ ಜನಕ್ಕೆ ನನ್ನ ಡಾರ್ಕ್ ಸರ್ಕಲ್ ಮೇಲೇ ಕಣ್ಣು. ಸೊ ನನ್ನ ಕಣ್ಣಿನ ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ ಮೇಲೇ ಕಣ್ಣು. ಫಸ್ಟ್ ಥಿಂಗ್ ಹೇಳ್ತೀನಿ, ಒಂದು ವೇಳೆ ನಿಮಗೆ ನನ್ನ ಡಾರ್ಕ್ ಸರ್ಕಲಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ವೀಡಿಯೋ ನೋಡೋಕೆ ಹೋಗ್ಬಿಡಿ, ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ಬಿಕಾಸ್ ತುಂಬ ಚೀಪಾಗಿ ಥಿಂಕ್ ಮಾಡೋ ಅಂಥವರು ನನ್ನ ವೀಡಿಯೋಗಳನ್ನು ನೋಡಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಾನು ಯಾರನ್ನು ಚೀಪಾಗಿ ನೋಡಲ್ಲ, ನಾನು ಎಲ್ಲರನ್ನೂ ರೆಸ್ಪೆಕ್ಟಿಂದ ನೋಡ್ತೀನಿ, ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ, ಎಲ್ಲರ ಫೀಲಿಂಗ್ಸ್ಗಳಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ನಾನು ಯಾರನ್ನೂ ಚೀಪಾಗಿ ನೋಡಲ್ಲ. ಸೊ ಈವನ್ ನನ್ನ ಹತ್ರ ಎಷ್ಟೇ ಕೆಟ್ಟದಾಗಿರೋ ಪೇಷಂಟ್ ಬರಲಿ, ಅವ್ರು ಕಪ್ಪಗಿದ್ದಾರೆ, ಅವ್ರು ಬೆಳ್ಳಗಿದ್ದಾರೆ, ಅವ್ರ ಮುಖ ಆಗಿದೆ, ಆ ಥರ ಎಲ್ಲ ನಾನು ಯಾವತ್ತೂ ನೋಡೋದಿಲ್ಲ. ಬಿಕಾಸ್ ಐ ಆಮ್ ಎ ಡಾಕ್ಟರ್, ನನ್ನ ಕೆಲಸ ಪೇಷಂಟ್ನ ಟ್ರೀಟ್ ಮಾಡೋದಷ್ಟೇ ಆಗಿರುತ್ತೆ, ಅವರ ಬ್ಯೂಟಿಗೆ ನಾನು ವ್ಯಾಲ್ಯೂ ಕೊಡೋದಲ್ಲ. ಸೊ ಯೂಟ್ಯೂಬ್ನಲ್ಲಿ ಕೂಡ ಅಷ್ಟೇ, ನನಗೆ ನನ್ನ ಡಾಗ್ ಸರ್ಕಲ್ ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ನೋಡಬೇಡಿ, ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ಯೂಟ್ಯೂಬಿನ ನನಗೇನು ಸಿಕ್ಕಿರುವಂಥದ್ದು ಏನೂ ಇಲ್ಲ, ನನ್ನ ಲೈಫ್ನಲ್ಲಿ ಏನೋ ದೊಡ್ಡ ಚೇಂಜಸ್ ಆಗಿಬಿಟ್ಟಿದೆ ಅನ್ನೋದು ಏನೂ ಇಲ್ಲ.
ಜಸ್ಟು ನನ್ನ ಖುಷಿಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತೀನಿ, ನನ್ನ ಖುಷಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತೀನಿ. ಕೆಲವೊಬ್ಬರು ನನ್ನ ಫಾಲೋವರ್ಸ್ ಇದ್ದಾರೆ, ಕೆಲವೊಬ್ಬರು ಫಾಲೋ ಮಾಡೋರು ಇದ್ದಾರೆ, ಕೆಲವೊಬ್ಬರಿಗೆ ನನ್ನ ವೀಡಿಯೋಸ್ ನೋಡಿದ್ರೆ ಖುಷಿಯಾಗುತ್ತೆ ಅಂತ ಹೇಳೋರು ಇದ್ದಾರೆ. ಸೊ ಅಂಥವ್ರಿಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತೀನಿ. ನನಗೆ 500 1,000 ಅಲ್ಲ, 1,000 ಜನ ನೋಡಿದ್ರು, 2,000 ಜನ ನೋಡಿದ್ರು ನನಗೆ ಖುಷಿನೇ, ನನಗೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಸೊ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡೋದಾದರೆ ನೋಡೋಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅದು ನನಗೆ ಹೆರಿಡಿಟ್ರಿ, ಡಾಗ್ ಸರ್ಕಲ್ ಪ್ರಾಬ್ಲಮ್ ಇದೆ ಅದು ನನಗೆ ಹೆರಿಡಿಟ್ರಿ. ಬಟ್ ಇನ್ನೊಂದು ಇದರಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಡಾಗ್ ಸರ್ಕಲ್ ಪ್ರಾಬ್ಲಮ್ ನನಗೆ ಒಂದು ಹೆರಿಡಿಟ್ರಿ. ಆ್ಯಂಡ್ ಈ ಮೋರ್ ಓವರ್ ಏನಂತ ಅಂದರೆ, ನನಗೆ ತುಂಬ ಸ್ಟ್ರೆಸ್ ಆದರೆ, ನಿದ್ದೆ ಸರಿಯಾಗಿಲ್ಲ ಅಂದರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೋಲ್ಡ್ ಸೀಸನ್ ಬಂದಾಗ ನನಗೆ ಜಾಸ್ತಿ ಆಗುತ್ತೆ, ಯಾಕಂದರೆ ನನಗೆ ಸೈನಸ್ ಪ್ರಾಬ್ಲಮ್ ಇದೆ, ಲೆಫ್ಟು ಏನು ನೋಸ್ ಇದೆಯಲ್ಲ, ಸೊ ಇದು ಬ್ಲಾಕೇಜ್ ಇದೆ, ಇದು ಸೈನಸ್ ಪ್ರಾಬ್ಲಮ್ ನನಗೆ ತುಂಬ ವರ್ಷಗಳಿಂದನೇ ಇದೆ. ಆ ಪ್ರಾಬ್ಲಮ್ ಇದ್ದಾಗ ಕೂಡ ನನಗೆ ಡಾಗ್ ಸರ್ಕಲು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಷ್ಟೊಂದು ನಿಮಗೆ ಡಾಗ್ ಸರ್ಕಲಿಂದ ಪ್ರಾಬ್ಲಮ್ ಆಗುತ್ತೆ, ನನ್ನ ನೋಡೋಕ್ಕೆ ಇಷ್ಟ ಆಗಲ್ಲ ಅಂದರೆ ನೋಡಬೇಡಿ. ಯಾಕಂದರೆ ನೋಡಲಿಲ್ಲ ಅಂತಂದರೆ ನಾನು ಅಂದ್ಕೊಳ್ತೀನಿ ನೀವೆಷ್ಟು ಚೀಪ್ ಮೆಂಟಾಲಿಟಿ ಅವ್ರು ಇರ್ತೀರಾ, ಆ್ಯಂಡ್ ಬ್ಯೂಟಿಗೆ ವ್ಯಾಲ್ಯೂ ಕೊಡೋರಾಗಿರ್ತೀರಾ ಅಂತ. ಸೊ ಲೈಫ್ನಲ್ಲಿ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ, ಬ್ಯೂಟಿ ಒಂದು ಪಾರ್ಟ್ ಅಷ್ಟೇ. ಎಟ್ ಪ್ರೆಸೆಂಟ್ ಲೈಫ್ನಲ್ಲಿ ನಾನು ಹೇಳೋದಾದರೆ ಬ್ರೈನ್ ಕೆಲಸ ಮಾಡಬೇಕು, ಇಂಟೆಲಿಜೆನ್ಸಿ ಇರಬೇಕು, ಎಲ್ಲಿ ಹೋದರೂ ಬದುಕ್ತೀವಿ ಅನ್ನೋ ಧೈರ್ಯ ಇರಬೇಕು, ಆಮೇಲೆ ತುಂಬ ಜ್ಞಾನವನ್ನು ಪಡೆದಿರಬೇಕು, ಬುದ್ಧಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇರಬೇಕು ಲೈಫ್ನ ಲೀಡ್ ಮಾಡಬೇಕಂತ ಅಂದರೆ. ಸೊ ಅದೆಲ್ಲ ಅದನ್ನೆಲ್ಲ ಕಲೀರಿ ಲೈಫ್ನಲ್ಲಿ, ಯಾಕಂದರೆ ಒಬ್ಬರು ಬ್ಯೂಟಿಯಿಂದ ಅವ್ರು ಹೇಗೆ ಅನ್ನೋದನ್ನ ನಾವು ಅಳಿಯೋಕ್ಕೆ ಹೋಗಬಾರ್ದು. ತುಂಬ ಜನಕ್ಕೆ ನಾನು ಇದ್ರ ಕಮೆಂಟ್ನಲ್ಲಿ ನಾನು ತುಂಬ ಹಾರ್ಷಾಗಿ ಕೂಡ ಕಮೆಂಟ್ನ ಮಾಡಿದ್ದೀನಿ, ಡಾಕ್ಟರ್ ಅಂತೀರಾ ನಿಮಗೆ ಡಾಗ್ ಸರ್ಕಲ್, ಯಾಕೆ ಡಾಕ್ಟರ್ಸ್ ಯಾರಿಗೂ ಪ್ರಾಬ್ಲಮ್ಸ್ಗಳೇ ಇಲ್ವಾ, ಹಾರ್ಟ್ ಸರ್ಜನ್ ಇರ್ತಾರೆ ಅವರೇ ಹಾರ್ಟ್ ಅಟ್ಯಾಕ್ ಹಾಕಿ ಸತ್ತೋಗಿರೋಂಥ ಹಿಸ್ಟ್ರಿಗಳಿಲ್ವಾ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ಗೊತ್ತಿರಲ್ವ, ಹಾಗಾದರೆ ಗೊತ್ತಿರುತ್ತೆ ರೈಟ್. ಸ್ಕಿನ್ ಡಾಕ್ಟರ್ ಹತ್ರ ಹೋಗಿಬೇಕಂದ್ರೆ ಎಷ್ಟೋ ಜನ ಸ್ಕಿನ್ ಡಾಕ್ಟರ್ಸ್ ಇರ್ತಾರೆ, ಅವ್ರು ಕಪ್ಪಗಿದ್ದಾರೆ ಅಂತ ನಾವು ಅವ್ರ ಹತ್ರ ತೋರಿಸ್ಕೊಳ್ಳೋ ಬಿಟ್ಬಿಡ್ತೀವಿ, ಏ ಇವರೇ ಕಪ್ಪಗಿದ್ದಾರೆ, ಇವ್ರು ನಮ್ಮನ್ನೇನು ಬೆಳ್ಳಗೆ ಮಾಡ್ತಾರೆ, ಇವ್ರು ನಮ್ಮ ಸ್ಕಿನ್ ಪ್ರಾಬ್ಲಮ್ನ ಏನು ಕಡಿಮೆ ಮಾಡ್ತಾರೆ ಅಂತ ಹೇಳಿ ನಾವೇನು ವಾಪಸ್ ಬರ್ತೀವಾ, ಇಲ್ಲ. ಸೊ ಹಾಗೇ ಡಾಕ್ಟರ್ಸ್ಗಳೆಲ್ಲ ಬ್ಯೂಟಿಫುಲ್ ಆಗಿರಬೇಕು ಅನ್ನೋದು ಸುಳ್ಳು. ಆ್ಯಂಡ್ ಮೋರ್ ಓವರ್ ಹೇಳ್ತೀನಿ, ನನ್ನ ಕ್ಯಾಮ್ರಾಕ್ಕಿಂತನೂ ರಿಯಲಾಗಿ ನೋಡೋಕ್ಕೆ ನಾನು ತುಂಬ ಚೆನ್ನಾಗಿದ್ದೀನಿ. ಫೇಸ್ನಲ್ಲಿರೋ ಪ್ರಾಬ್ಲಮ್ಮು ನನಗೆ ಯಾವುದೇ ರೀತಿ ಏನೋ ಪ್ರಾಬ್ಲಮ್ ಇಲ್ಲ, ಅಂದರೆ ನನಗೆ ಪಿಂಪಲ್ಸ್ ಇದೆ ಅಂತಲೂ, ನಂಗೆ ಡಾಗ್ ಸರ್ಕಲ್ ಇದೆ ಅಂತಲೂ ನಾನು ತುಂಬ ಫೀಲ್ ಆಗಿಬಿಟ್ಟು ಅಯ್ಯೋ ನನ್ನ ಮುಖ ಹೀಗಾಗಿದೆ ಅಂತ ನಾನು ಯಾವತ್ತೂ ಫೀಲ್ ಮಾಡ್ಕೊಂಡು ಕೂತ್ಕೊಂಡೊಳೆ ಅಲ್ಲ. ಇದಕ್ಕಿಂತ ಮುಂಚೆ ನನ್ನ ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇತ್ತು, ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ನನ್ನ ಫೇಸ್ ಕಾಲೇಜ್ ಡೇಸ್ನಲ್ಲಿ, ಆವಾಗಲೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ ನಾನು ಆ ಥರದ್ದೆಲ್ಲ ತಲೆ ಕೆಡಿಸ್ಕೊಳೋಳು ಅಲ್ಲ. ನಾನು ಮುಂಚೆನೇ ಹೇಳಂಗೆ ನನ್ನ ಬ್ಯೂಟಿಗೆ ಯಾವುದೇ ಈ ರೀತಿನಲ್ಲೂ ಐ ನೆವರ್ ಗಿವ್ ಇಂಪಾರ್ಟೆನ್ಸ್ ಟು ಬ್ಯೂಟಿ. ಸೊ ಇದು ನನ್ನ ಪಾಲಿಸಿ. ಹಾಗಾಗಿ ಯಾರಿಗಾದರೂ ತುಂಬ ಕಷ್ಟ ಆಗುತ್ತೆ ನೋಡೋಕ್ಕಾಗಲ್ಲ ಅಂತ ಅನ್ನೋರು, ಪ್ಲೀಸ್ ಗೆಟ್ ಔಟ್ ಅಂತ ಹೇಳ್ತೀನಿ ನಾನು, ಗೆಟ್ ಲಾಸ್ಟ್ ಫ್ರಮ್ ಮೈ ಚಾನಲ್. ಓಕೆ, ಸೊ ನೋಡಿ, ಹೇಳೋಂಥ ವಿಷಯಗಳನ್ನು ತಗೊಳ್ಳಿ, ವಿಷಯಗಳನ್ನು ಶೇರ್ ಮಾಡ್ತೀನಲ್ಲ ಅದನ್ನು ತೊಗೊಳ್ಳಿ. ಇವಾಗ ಇವಾಗ ಅದಕ್ಕೆ ನಾನು ಬಿಟ್ಬಿಡಿದ್ದೀನಿ, ಬಿಕಾಸ್ ತುಂಬ ಜನಕ್ಕೆ ಒಳ್ಳೇದು ಹೇಳಿದ್ರೇ ಇಷ್ಟ ಆಗೋದಿಲ್ಲ, ತುಂಬ ನೋಡಿದ್ದೀನಿ ನಾನು ಒಳ್ಳೇದನ್ನು ಹೇಳಿದ್ರೆ ಇಷ್ಟ ಆಗಲ್ಲ. ಎಷ್ಟೋ ಜನ ಚೆನ್ನಾಗಿಲ್ಲದೇ ಇರೋರು ಕೂಡ ಯೂಟ್ಯೂಬ್ ಚಾನಲ್ಸ್ಗಳನ್ನ ಮಾಡ್ತಾ ಇದಾರಲ್ವಾ, ಅವ್ರನ್ನೆಲ್ಲ ನೋಡ್ತೀರಾ, ಹಾಂ ನಾನು ಅಷ್ಟೊಂದು ಚೆನ್ನಾಗಿಲ್ವಾ ಹಂಗಾದರೆ ಅನ್ನೋ ಒಂದು ಫೀಲ್ ನನಗೆ ಬರುತ್ತೆ. ಬಟ್ ಐ ಡೋಂಟ್ ಫೀಲ್ ಇಟ್ ಗಿಲ್ಟಿ, ನನಗೆ ಅದು ಗಿಲ್ಟಿ ಫೀಲ್ ಎಲ್ಲ ಬರೋದಿಲ್ಲ, ಅದನ್ನೆಲ್ಲ ತಲೆಯಲ್ಲೆಲ್ಲ ಇಟ್ಕೊಳ್ಳಲ್ಲ ನಾನು, ಬಿಕಾಸ್ ಐ ಆಮ್ ಎ ಡಾಕ್ಟರ್. ನನಗೆ ಯೂಟ್ಯೂಬು ಒಂದು ಚಿಕ್ಕ ಪ್ರಪಂಚ ಅಷ್ಟೇ, ಯೂಟ್ಯೂಬ್ ನಂದೊಂದು ಚಿಕ್ಕ ಪ್ರಪಂಚ ಅಷ್ಟೇ, ನನ್ನ ದೊಡ್ಡ ಪ್ರಪಂಚ ಬೇರೆಯೇ ಇದೆ. ಐ ಆಮ್ ಎ ಡಾಕ್ಟರ್ ಅನ್ನೋದೇ ನನ್ನ ದೊಡ್ಡ ಪ್ರಪಂಚ. ಸೊ ಯೂಟ್ಯೂಬ್ ಬಿಟ್ಟರೂ ಏನು ಮಾಡಿದ್ರು ಐ ಆಮ್ ಎ ಡಾಕ್ಟರ್, ನಾನು ಎಲ್ಲೋ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು ನಾನು ಡಾಕ್ಟ್ರಾಗೇ ಇರ್ತೀನಿ ಯಾವಾಗ್ಲೂ. ಅಲ್ಲಿ ಬರುವಂಥ ಪೇಷೆಂಟ್ಸು ನನಗೊಂದು ರೆಸ್ಪೆಕ್ಟ್ ಕೊಟ್ಟರೆ ಸಾಕು, ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸನ ಬೆಳೆಸ್ಕೊಂಡ್ರೆ ಸಾಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡೋವಂಥಳು. ಇದುವರೆಗೂ ನಾನು ದುಡ್ಡಿನ ಹಿಂದೆ ಓಡಿಲ್ಲ, ನಾನು ಓಡೋದು ಇಲ್ಲ. ಆ್ಯಂಡ್ ಯೂಟ್ಯೂಬ್ನಲ್ಲೂ ಅಷ್ಟೇ, ನನಗೇನು ದೊಡ್ಡ ಇನ್ಕಮ್ ಬಂದು ನಾನೇನು ಏನು ಹೇಳ್ತಾರೆ ಅಪಾರ್ಟ್ಮೆಂಟ್ಗಳನ್ನು ತೊಗೊಂಡು ಪ್ರಾಪರ್ಟೀಸ್ನ ತೊಗೊಂಡು ಇಲ್ಲ ಔಟ್ ಆಫ್ ಕಂಟ್ರಿ ಟೂರ್ ಓಡೋದು ಯೂಟ್ಯೂಬ್ ದುಡ್ಡಿಂದ, ನಾನು ಯಾವುದೇ ರೀತಿ ನೋಡೋ ಎಂಜಾಯ್ ಮಾಡಿಲ್ಲ ಯೂಟ್ಯೂಬಿಗೆ ಬಂದ ಮೇಲೆ, ಬಿಕಾಸ್ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ನಂದು ಏನೂ ಇಲ್ಲ. ಈವನ್ ನಾನು ಮುಂಚೆ ತುಂಬ ವೀಡಿಯೋಗಳಲ್ಲಿ ಹೇಳ್ತೀನಿ, ನಾನು ಕ್ಲಿನಿಕ್ ಪ್ರಾಕ್ಟೀಸ್ ಮಾಡಿದರೆ ನನಗಿದ್ರೆ ಎರಡರಷ್ಟು ನಾನು ದುಡಿತೀನಿ ಅನ್ ಮಾಡ್ತೀನಿ. ಬಟ್ ಅಟ್ ಪ್ರೆಸೆಂಟ್ ನನಗೆ ಅದಕ್ಕೂ ಇಷ್ಟ ಇಲ್ಲ, ನನ್ನ ಫ್ಯಾಮಿಲಿ ಜೊತೆಗೆ ಆರಾಮಾಗಿರ್ಬೇಕಂತ ಡಿಸೈಡ್ ಮಾಡಿರೋಂಥವಳು. ಮುಂಚೆನೇ ಹೇಳಂಗೆ ನಾನು ನಮ್ಮ ಮನೆಯವರು ಇಬ್ಬರೂ ಅಷ್ಟೇ, ದುಡ್ಡಿಗೆ ಯಾವತ್ತು ವ್ಯಾಲ್ಯೂ ಕೊಡಲ್ಲ, ಅದು ತಾನಾಗೇ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕಷ್ಟಪಡಬೇಕು ತಾನಾಗೇ ಬರಬೇಕು. ಸೊ ಆ ಥರ ಅಂದ್ಕೊಳ್ತೀವಿ ಬಿಟ್ಟರೆ
ನನಗೆ ಯೂಟ್ಯೂಬಿಂದ ಬರಲೇ ಇಲ್ಲ ಅಂಥೇಳಿ. ನಾನು ಯೂಟ್ಯೂಬಲ್ಲಿ ನನಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಏನೂ ಅನ್ನಂಗಿಲ್ಲ, ಪರ್ ಮಂತ್ ನನಗೆ 5,000 6,000 ಕೂಡ ನನಗೆ ಯೂಟ್ಯೂಬಿಂದ ಬರಲ್ಲ. ಸ್ಟಿಲ್ ನಾನು ಯಾಕೆ ವೀಡಿಯೋಸ್ ಮಾಡ್ತೀನಂತ ಅಂದರೆ ಐ ಲವ್, ಇದೊಂದು ಪ್ಯಾಷನ್ ಇದ್ದಂಗೆ, ನನಗೆ ಒಂಥರ ಪ್ಯಾಷನ್, ಇದನ್ನು ಬಿಡಬಾರ್ದು, ಇದನ್ನ ಕಂಟಿನ್ಯೂ ಮಾಡಬೇಕಂತ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಥಿಂಕ್ ಮಾಡ್ತಾ ಇದ್ದೀನಿ, ತೆಲುಗುನಲ್ಲಿ ಕೂಡ ಒಂದು ಚಾನಲ್ ಮಾಡಬೇಕಂತ, ತೆಲುಗುನಲ್ಲಿ ಒಂದು ಚಾನಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ತೆಲುಗು ಕಲ್ತಿದ್ದೀನಿ, ಒಂದು 60% ಅಂತ ನಾನು ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಸೊ ತೆಲುಗುನಲ್ಲಿ ಕೂಡ ಒಂದು ಚಾನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಮಾಡಬೇಕಂತ ನಾನು ಅಂದ್ಕೊಳ್ತಾ ಇದ್ದೀನಿ, ಬಟ್ ಡೋಂಟ್ ನೋ, ಅಲ್ಲಿಂದ ಸಪೋರ್ಟ್ ಸಿಗಬೇಕಲ್ವ. ಸೊ ಹಾಗಾಗಿ ಆಮೇಲೆ ನನಗೆ ಲ್ಯಾಂಗ್ವೇಜಸ್ ಯಾವುದೂ ಪ್ರಾಬ್ಲಮ್ ಇಲ್ಲ, ನನಗೆ ಹಿಂದಿ ಬರಲ್ಲ ಅಂತಿಲ್ಲ, ಇಂಗ್ಲೀಷ್ ಬರಲ್ಲ ಅಂತಿಲ್ಲ, ತೆಲುಗು ಬರಲ್ಲ ಅಂತಿಲ್ಲ. ಸೊ ನೆಕ್ಸ್ಟ್ ತಮಿಳ್ನಾಡಿಗೆ ಹೋದರೆ ತಮಿಳು ಕಲ್ತ್ಬಿಡ್ತೀನಿ ಅಂದ್ಕೋತೀನಿ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ಅದು ಲೈಫ್ನ ಲೀಡ್ ಮಾಡುವಂತಹ ರೀತಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬ್ಯೂಟಿ ಇದೆ ಅಂತ ಹೇಳಿ ನಾವು ಎಷ್ಟೇ ಕೊಚ್ಕೊಂಡ್ರೂ ನಮಗೆ ಕಾಮನ್ ಸೆನ್ಸ್ ಇರಬೇಕು, ಲ್ಯಾಂಗ್ವೇಜ್ ಜ್ಞಾನಗಳಿರಬೇಕು, ಒಂದು ಪ್ಲೇಸ್ಗೆ ಹೋದರೆ ಅದನ್ನು ಕಲಿಯುವಂತಹ ಇಂಟ್ರೆಸ್ಟ್ ಇರಬೇಕು, ಒಂದು ಪ್ಲೇಸ್ಗೆ ಹೋದರೆ ಅಲ್ಲಿ ರೀತಿ ನೀತಿಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂತಹ ಮನಸ್ಥಿತಿ ನಮಗಿರಬೇಕು, ಆ ರೀತಿ ಕಾಮನ್ ಸೆನ್ಸ್ ನಮಗಿರಬೇಕು, ಆವಾಗ ನಾವು ಎಲ್ಲಿ ಹೋದರೂ ಬದುಕ್ತೀವಿ. ನೀವು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಪ್ರಪಂಚ ಅಂತ ಯೋಚನೆ ಮಾಡಿಕೊಂಡು ಓ ನಾನು ಕಪ್ಪಾಗಿ ಹೋಗ್ಬಿಟ್ರೆ ಅಂದ್ಕೊಂಡು ಮನೆಯಲ್ಲೇ ಕೂತ್ಕೊಂಡ್ರೆ ನೀವು ಕೊನೆವರೆಗೂ ಹಾಗೆ ಉಳಿದೋಗ್ಬಿಡ್ತೀರ. ಸೊ ಡಾಕ್ಟರ್ಸ್ಗಳು ಯಾರೂ ಚೆನ್ನಾಗಿರ್ತಾರೆ, ಡಾಕ್ಟರ್ಸ್ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅವರು ನೀವು ಚೆನ್ನಾಗಿರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಹಾಳಾಗಿರ್ತೀವಿ. ಬಿಕಾಸ್ ನಮ್ಗೆ ಸ್ಟಡಿ ಸ್ಟಡಿ ಸ್ಟಡಿ, ಮೆಡಿಕಲ್ ಓದೋದು ಅಂತಂದರೆ ಸುಮ್ಮನೆ ವಿಷಯನೇ ಅಲ್ಲ. ನೀವು ಅನ್ಕೋಬೋದು ಏ ಆಯುರ್ವೇದಿಕ್ ಅಷ್ಟೇನಾ ಅಂತ ಹೇಳ್ತಾರೆ, ಬಟ್ ಆಯುರ್ವೇದಿಕ್ನಲ್ಲಿ ನಾವು ಆಯುರ್ವೇದಿಕ್ ಓದಬೇಕು, ಮಾಡ್ರನ್ ಓದಬೇಕು, ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಓದಬೇಕು. ಸೊ ಮಾಡ್ರನ್ ಬುಕ್ಸ್ಗಳನ್ನು ಓದಬೇಕು, ಆಯುರ್ವೇದಿಕ್ ರೆಫರ್ ಮಾಡಬೇಕು. ಮೆಡಿಕಲ್ ಈಸ್ ನಾಟ್ ಎ ಸಿಂಪಲ್ ಡಿಗ್ರಿ ಅಂತ ನಾನು ಅಂದ್ಕೊಳ್ತೀನಿ. ಇದು ಸಿಂಪಲ್ ಡಿಗ್ರಿ ಅಲ್ಲ, ಯಾವುದೇ ಸ್ಟಡೀಸ್ ಆದ್ರೂ ಅದಕ್ಕೆ ಆದಂಥ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಮೆಡಿಕಲ್ಗೆ ಇನ್ನೂ ಜಾಸ್ತಿನೇ ಇದೆ, ಬಿಕಾಸ್ ಒಬ್ಬ ಪೇಷೆಂಟ್ನ ನಾವು ಟ್ರೀಟ್ ಮಾಡಬೇಕು, ಅವ್ನ ದೇಹದಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥ ಮಾಡ್ಕೋಬೇಕಂತಂದರೆ ಆ ಕೆಪ್ಯಾಸಿಟಿ ಇಲ್ಲಿರಬೇಕಾಗತ್ತೆ ನಮಗೆ. ಕೆಲವೊಮ್ಮೆ ಮನಸ್ಸಿಂದ ಯೋಚನೆ ಮಾಡಬೇಕಾಗತ್ತೆ, ಕೆಲವೊಮ್ಮೆ ಬ್ರೈನಿಂದ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಡಾಕ್ಟರ್ಸ್ ಯಾರೇ ಆಗಲಿ, ನನ್ನ ವಿಷಯಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ಯಾರೇ ಒಬ್ಬ ಡಾಕ್ಟ್ರನ್ನಾದರೂ ರೆಸ್ಪೆಕ್ಟ್ ಮಾಡಿ, ರೆಸ್ಪೆಕ್ಟ್ ರೆಸ್ಪೆಕ್ಟ್ ದೆಮ್. ಅವ್ರಿಗೂ ಅವರೇನು ಬೇಕಂತಲೇ ಹಾಗೆ ಹುಟ್ಟಿರೋದಿಲ್ಲ. ಸೊ ನೋಡೋಕ್ಕೆ ಚೆನ್ನಾಗಿಲ್ಲದೆ ಯಾರೂ ಬೇಕಂತ ಹುಟ್ಟಾರ ಇಲ್ಲ ಅಲ್ವಾ. ಅವರು ನೇಚರ್ ಕ್ರಿಯೇಟಿವಿಟಿ ಇರುತ್ತದೆ, ಅಂದರೆ ಪ್ರಕೃತಿಯಿಂದನೇ ದೇವ್ರು ಕೊಟ್ಟಂತಹ ಒಂದು ಇದು ಆಗಿರುತ್ತೆ. ನಾನು ಚೆನ್ನಾಗಿಲ್ಲ ಅಂತಲೂ ತುಂಬ ಜನ ಫೀಲ್ ಮಾಡ್ಕೊಳ್ಳೋರಿದ್ದಾರೆ, ನಾನು ಬೆಳ್ಳಗಿಲ್ಲ, ನಾನು ಕಪ್ಪಗಿದ್ದೀನಿ. ನಿಮ್ಮ ತಂದೆ ತಾಯಿ ಹೇಗಿರ್ತಾರೋ ನೀವು ಹಾಗೆ ಬರ್ತೀರ. ಸೊ ಈಗ ನಮ್ಮನೆಯಲ್ಲಿ ನಮ್ಮ ಮಮ್ಮಿ ತುಂಬ ಕಲರ್ ಇದ್ದರು, ಹಾಗಾಗಿ ನಾವೆಲ್ಲ ಕಲರ್ ಬಂದ್ವಿ. ಸೊ ಹಾಗೆ ತಂದೆ ತಾಯಿ ಹೇಗಿರ್ತಾರೆ ಹಾಗೆ ಕಲರ್ ಬರ್ತಾರೆ. ಹಾಗಂತ ಮಕ್ಕಳುಗಳು ಕೂಡ ಅಷ್ಟೇ ಕಪ್ಪು ಕೊಟ್ಬಿಟ್ಟಿದ್ದಾರೆ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತೀರ. ಇಟ್ಸ್ ಓಕೆ, ಅದು ನೀವು ಹೇಗಿರ್ತೀರೋ ನಿಮ್ಮ ಮಕ್ಕಳು ಹಾಗಿರ್ತಾರೆ ಅಂತ ಅಂದ್ಕೋಬೇಕಾಗುತ್ತೆ.